ವೆಲ್ಕಮ್ ಬ್ಯಾಕ್. ಜೆಡಿಎಸ್ ನ ಎಂಎಲ್ಸಿ ಭೋಜೇಗೌಡ ಡಬಲ್ ಗೇಮ್ ಬಹಿರಂಗವಾಗಿದೆ. ಎಚ್ಡಿಕೆ ಪರಮಾಪ್ತ ಭೋಜೇಗೌಡ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ನಡೆಸಿದ್ದಾರೆ. ಕಡೂರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರ ಬಳಿಯಲ್ಲಿ ತಾಕೀತನ್ನ ಮಾಡಿದ್ದಾರೆ. ಆ ವಿಡಿಯೋ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಮನೆಯಲ್ಲಿ ಬೆಂಬಲಿಗರಿಗೆ ಈ ಸೂಚನೆಯನ್ನು ಭೋಜೇಗೌಡ ಕೊಟ್ಟಿದ್ದಾರೆ. ಕಡೂರು ಜೆಡಿಎಸ್ ಅಭ್ಯರ್ಥಿ ವೈಎಸ್ವಿ ದತ್ತ ವಿರುದ್ಧವಾಗಿ ಪ್ರಚಾರ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಿ ತಾಕೀತು ಮಾಡಿದ್ದಾರೆ. ಜೆಡಿಎಸ್ ಪಕ್ಷದಲ್ಲಿ ಇದ್ದುಕೊಂಡೆ ಜೆಡಿಎಸ್ ಸೋಲಿಸುವಂತ ಹುನ್ನಾರವನ್ನು ಹಾಕಿದ್ರೆ ಭೋಜೇಗೌಡ ಮಾಡಿದಾರ. ಕುಮಾರಸ್ವಾಮಿಯ ಪರಮಾಪ್ತನ ವಿಡಿಯೋ ಇದೀಗ ಬಹಿರಂಗ ಆಗಿದೆ. ಅದೆಲ್ಲ ಗೊತ್ತಿಲ್ಲ. ಈ ಸರಿ ನೀವೆಲ್ಲ ಸೇರಿ ಕಾಂಗ್ರೆಸ್ಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. ವೀರೇಶ್, ಎಚ್ಡಿಕೆ ಪರಮಾಪ್ತ ಭೋಜೇಗೌಡರು ಎಲ್ಲಿ ಹೋದ್ರು ಪಕ್ಕದಲ್ಲೇ ನಿಂತಿರ್ತಾರೆ, ಕಾಣಿಸ್ಕೊಳ್ತಾರೆ, ಅಷ್ಟು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋರು ಮತ್ತೆ ನಿಷ್ಠಾವಂತ ಅನ್ನೋ ತರ ಬಿಂಬಿಸ್ಕೊಂಡಿದ್ದಾರೆ. ಆದ್ರೆ ಈಗ ನೋಡಿದ್ರೆ ಕಡೂರಲ್ಲಿ ವೈಎಸ್ವಿ ದತ್ತ ವಿರುದ್ಧವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇದು ಜೆಡಿಎಸ್ ಕಾರ್ಯಕರ್ತರ ಅಸಮಾಧಾನ ಏನ್ರು ಇದೆಯಾ, ಅಥವಾ ಭೋಜೇಗೌಡರು ಹೇಳ್ದಂಗೆ ಎಲ್ಲರೂ ಜೈ ಅಂತ ಹೇಳ್ತಾ ಇದ್ದಾರಾ, ಈ ಅಸಮಾಧಾನಕ್ಕೆ ಕಾರಣ ಏನ್ ಹಾಗಾದ್ರ? ಆ ಶರ್ಮಿತಾ, ಅದು ಕಡೂರಲ್ಲ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಎಚ್ ಡಿ ತಮ್ಮಯ್ಯ ಅವರ ಪರವಾಗಿ ಎಸ್ ಎಲ್ ಭೋಜೇಗೌಡರು ಪ್ರಚಾರ ಮಾಡ್ತಿರುವಂತದ್ದು. ಅವರ ಮನೆಯಲ್ಲಿ ಕಾರ್ಯಕರ್ತರೊಂದಿಗೆ ಕೂತು ಕಾಂಗ್ರೆಸ್ಗೆ ಮತ ನೀಡುವಂತೆ ಕರೆ ನೀಡಿದ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಅಂದ್ರೆ ಈಗ ಚಿಕ್ಕಮಗಳೂರಿನಲ್ಲಿ ತಿಮ್ಮಶೆಟ್ಟಿ ಅಂತ ಜೆಡಿಎಸ್ ಅಭ್ಯರ್ಥಿ ಈಗ ಕಣದಲ್ಲಿರುವಂತದ್ದು, ಅವರಿಗಾಗ್ಲೇ ನಾಮಪತ್ರ ಕೂಡ ಜೆಡಿಎಸ್ ಪಕ್ಷದಿಂದ ಸಲ್ಲಿಸಿರುವಂತದ್ದು. ಆದ್ರೂ ಕೂಡ ಈಗ ಎಸ್ ಎಲ್ ಭೋಜೇಗೌಡರು ಎಚ್ ಡಿ ಜೊತೆಗೆ ಸಾಕಷ್ಟು ಗುರುತಿಸಿಕೊಂಡಿರುವಂತದ್ದು, ಅವರ ಪರಮಾತ್ಮ ಅಂತಾನು ಕೂಡ ಗುರುತಿಸಿಕೊಂಡಿರುವಂತದ್ದು. ಇಲ್ಲಿ ಏನು ಕಾಂಗ್ರೆಸ್ ನಿಂದ ಎಚ್ ಡಿ ತಮ್ಮಯ್ಯ ಅವರು ಕಣದಲ್ಲಿರುವಂತದ್ದು, ಈಗಾಗ್ಲೇ ಅವರು ಕೂಡ ಕಡೂರದ ಅಲ್ಲ, ಇದು ಇದು ಚಿಕ್ಕಮಂಗ್ಳೂರು ಭಾಗಕ್ಕೆ ಸೀಮಿತ. ಅಂದ್ರೆ ಈಗ ತಂಬಯ್ಯ ಮತ್ತೆ ತಿಮ್ಮಶೆಟ್ಟಿ ನಡುವೆ ಫೈಟ್ ಇದೆಯಲ್ಲ, ಆ ವಿಷಯವಾಗಿ ಭೋಜೇಗೌಡರು ಕರೆ ಕೊಟ್ಟಿರೋದ? ಅಂದ್ರೆ ವೈಎಸ್ವಿ ದತ್ತಗೂ ಈ ವಿಷಯಕ್ಕೆ ಸಂಬಂಧ ಇಲ್ಲ ಹಂಗಾರೆ? ಇಲ್ಲ ಇಲ್ಲ ಇಲ್ಲ, ಇದು ಚಿಕ್ಕಮಗಳೂರು ಕ್ಷೇತ್ರದಕ್ಕೆ ಸಂಬಂಧಪಟ್ಟಂತ ವಿಚಾರ ಶರ್ಮಿತಾ. ಅಂದ್ರೆ ಚಿಕ್ಕಮಗಳೂರಿನ ಮನೆಯಲ್ಲಿ ಅವರು ಆ ಕಾರ್ಯಕರ್ತರೊಂದಿಗೆ ಮಾತನಾಡಿರುವ ವಿಡಿಯೋ ಇದು. ಅವರ ಸ್ವಂತ ಮನೆಯಲ್ಲೇ ಕೂಡ ಅವರ ಕಾರ್ಯಕರ್ತರೊಂದಿಗೆ ಅವರು ಕಾರ್ಯಕರ್ತರಿಗೆ ಹೇಳಿರುವಂತ ವಿಡಿಯೋ ಇದಾಗಿರುವಂತದ್ದು. ಅಂದ್ರೆ ಇದು ಕಡೂರು ಕ್ಷೇತ್ರಕ್ಕೆ ಸಂಬಂಧಪಡಲ್ಲ, ಇದು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈಗ ಏನು ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಈಗ ಏನು ಒಟ್ಟಾರೆ ಇಲ್ಲಿ ಇರುವಂತ ಶಾಸಕರನ್ನ ಸೋಲಿಸ್ಲೇಬೇಕು ಅನ್ನೋದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರ ಒಂದು ರಣತಂತ್ರ ಆಗಿರುವಂತದ್ದು. ಅದರಲ್ಲೂ ಕೂಡ ಈಗ ಜೆಡಿಎಸ್ ನಲ್ಲಿ ಒಂದು ವೀಕ್ ಕ್ಯಾಂಡಿಡೇಟ್ ಅಂದ್ರೆ ತಿಮ್ಮಶೆಟ್ಟಿ ಅಂತ ಕ್ಯಾಂಡಿಡೇಟ್ ಆಗಿರುವಂತದ್ದು, ಅವರು ಈಗ ಒಂದ್ ರೀತಿಯಲ್ಲಿ ಪಂಚರತ್ನ ಯಾತ್ರೆ ಬಂದ ಮೇಲೆ ಒಂದ್ ರೀತಿಯಲ್ಲಿ ಮಂಕ ಆಗಿರುವಂತದ್ದು. ಇದೆಲ್ಲ ಒಂದ್ ಕಡೆ ಜೆಡಿಎಸ್ ನಿಂದ ಆಗೋದಿಲ್ಲ, ಹಾಗಾಗಿ ಈಗ ತಮ್ಮಯ್ಯ ಪರ ಒಂದು ಸಾಕಷ್ಟು ಅಲೆ ಕೂಡ ಎದ್ದಿರುವಂತದ್ದು, ಅವರು ಗೆಲ್ತಾರ ಅನ್ನೋ ಒಂದು ಸೂಚನೆಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಹಾಗಾಗಿ ಇವರು ಅವರ ಜೊತೆಗೆ ಏನಾದ್ರೂ ಮಾತುಕತೆ ಮಾಡಿ ಈ ರೀತಿಯ ಹೇಳಿಕೆಗಳನ್ನು ಕರೀತಾರೆ, ಮನೆಯಲ್ಲೇ ಕೂರಿಸ್ಕೊಂಡು ಬೆಂಬಲಿಗರಿಗೆ ಹೇಳ್ತಾರೆ ಕಾಂಗ್ರೆಸ್ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿದ್ಮೇಲೆ, ಅಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಈ ವಿಷಯ ಮೊದಲೇ ಗೊತ್ತಿದೆಯಾ, ಅಥವಾ ಈ ವಿಡಿಯೋ ಏನಾದ್ರೂ ಅವ್ರಿಗೆ ಸಿಕ್ಕಿದ ಮೇಲೆ ಆಗಬಹುದಾದಂತ ಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ? ಆ ಶರ್ಮಿತ, ಅಂದ್ರೆ ಈಗ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ಈಗಾಗ್ಲೇ ವರಿಷ್ಠರ ಗಮನಕ್ಕೂ ಕೂಡ ಇಲ್ಲಿರುವಂತ ಕೆಲ ಜೆಡಿಎಸ್ ನಾಯಕರು ಕೂಡ ತರುವಂತ ಚಾನ್ಸಸ್ ಕೂಡ ಇರುವಂತದ್ದು. ಇದರಿಂದ ಏನಾದ್ರೂ ಇವರಿಗೆ ಎಸ್ ಎಲ್ ಭೋಜೇಗೌಡರಿಗೆ ಒಂದ್ ರೀತಿಯಲ್ಲಿ ಅವಮಾನ ಅಥವಾ ಅಪಮಾನ ಆಗುತ್ತ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇವರು ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಹಿರಿಯ ನಾಯಕರಾಗಿರುವಂತದ್ದು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಕೂಡ ಸಾಕಷ್ಟು ನಂಟು ಹೊಂದಿರುವಂತದ್ದು. ಈ ನಡುವೆ ಬಹಿರಂಗವಾಗಿ ಅದು ಕೂಡ ಅಲ್ಲಿ ಇದ್ದಂತ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ರು ಕೂಡ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಇವರು ಕಾಂಗ್ರೆಸ್ ನೊಂದಿಗೆ ಒಳ ಒಪ್ಪಂದ ಮಾಡ್ಕೊಂಡಿರುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಯಾಕಂದ್ರೆ ಈಗ ಎಚ್ ಡಿ ತಮ್ಮಯ್ಯ ಮತ್ತೆ ಸಿಟಿ ನಡುವೆ ನೇರ ಅಣಾಅಣಿ ಈಗ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಇರುವಂತದ್ದು. ಸಿಟಿ ಇವರು ಕಳೆದ ನಾಲ್ಕು ಬಾರಿ ಶಾಸಕರಾಗಿ ಇಲ್ಲಿ ಸೇವೆ ಸಲ್ಲಿಸಿರುವಂತದ್ದು. ಅವರನ್ನ ಸೋಲಿಸ್ಬೇಕು ಅನ್ನೋ ಒಂದು ರಣತಂತ್ರ ಏನಾದ್ರೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ರೂಪಿಸಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ತಿಮ್ಮಶೆಟ್ಟಿ ಅವರು ಇದ್ರೂ ಕೂಡ ಕಾಂಗ್ರೆಸ್ ಗೆ ಮತ ನೀಡಿ ಅಂತ ಬಹಿರಂಗವಾಗಿ ಹೇಳ್ತಾರಂತದ್ದು ಎಲ್ಲ ಕಡೆ. ತಿಮ್ಮಶೆಟ್ಟಿ ಅವರ ಆಕ್ಷೇಪಗಳು ಇಲ್ವಾ ಹಾಗಾದ್ರೆ? ಈಗ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದ್ದಾರೆ ನೋಡಿದ್ರೆ ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನ ಅಲ್ಲಿನ ಜೆಡಿಎಸ್ ಎಂಎಲ್ಸಿನೇ ಮಾಡ್ತಿದ್ದಾರೆ. ಅಂದ್ರೆ ಖಂಡಿತವಾಗಿ ಆಕ್ಷೇಪ ಮಾಡುವಂತ ಚಾನ್ಸಸ್ ಕೂಡ ಇರುವಂತದ್ದು. ಅಂದ್ರೆ ಈಗ ಏನು ತಿಮ್ಮಶೆಟ್ಟಿ ಏನಿದ್ದಾರೆ, ಇವರು ಸ್ವತಃ ಎಸ್ ಎಲ್ ಭೋಜೇಗೌಡರು ಗುರುತಿಸಿರುವಂತ ಒಬ್ಬ ಅಭ್ಯರ್ಥಿ ಕೂಡ ಆಗಿರುವಂತದ್ದು. ಅಂದ್ರೆ ಅವರು ಹೇಳಿಕೆ ಮೇಲೆ ಇವರು ಅವರು ತಿಮ್ಮಶೆಟ್ಟಿಯನ್ನ ಎಸ್ ಎಲ್ ಭೋಜೇಗೌಡರೇ ಕೂಡ ಇಲ್ಲಿ ನಿಲ್ಲಿಸಿರುವಂತದ್ದು. ಈ ನಡುವೆ ಅವರ ವಿರುದ್ಧವಾಗಿ ಈ ರೀತಿ ಬಹಿರಂಗ ಪ್ರಚಾರ ಮಾಡ್ತಿರುವಂತದ್ದು ಎಲ್ಲ ಒಂದ್ ಕಡೆ ಜೆಡಿಎಸ್ ಅಭ್ಯರ್ಥಿಗೂ ಕೂಡ ಒಂದ್ ರೀತಿಯಲ್ಲಿ ಮುಖಭಂಗ ಎದುರಾಗಿರುವಂತದ್ದು. ಯಾಕಂದ್ರೆ ಇವರೇ ಕರ್ಕೊಂಡ್ಬಂದು ಜೆಡಿಎಸ್ ಪಕ್ಷದಿಂದ ಬಿ ಫಾರಂ ಕೂಡ ಕೊಟ್ಟು ಎಲೆಕ್ಷನ್ ನಿಲ್ಲಿಸಿರುವಂತದ್ದು. ಅವರು
ಅವರಿಗೂ ಒಂದು ರೀತಿಯಲ್ಲಿ ಮುಖಭಂಗ ಆಗಿರುವಂತದ್ದು. ಈಗ ಯಾವ ರೀತಿ ಕ್ರಮ ಕೈಗೊಳ್ತಾರ ಅನ್ನೋದು ಜೆಡಿಎಸ್ ನಾಯಕರು ನೋಡ್ಬೇಕಾಗಿದೆ ಶರ್ಮಿತ್. ಫೈನ್, ಥ್ಯಾಂಕ್ ಯು ವೀರೇಶ್ ತಮ್ಮ ಇನ್ಫಾರ್ಮೇಶನ್ಗೆ.